ಎಲ್ರೂ ನಮಗೆ ಪುನರ್ಜನ್ಮ ಬೇಡ ಅಂತಾರೆ. ಆದ್ರೆ ಒಳ್ಳೆಲಾರವರು ಮರಣವಿಲ್ಲದ ಮಹಾಬಾಳು ಅಂತಾರೆ. ಮರಣವಿಲ್ಲದ ಮಹಾಬಾಳನ್ನ ಬಾಳಬಹುದು ಅಂತ ಹೇಳಿ ನಾನೇನು ಕಟ್ಟುಕತೆ ಹೇಳ್ತಾ ಇಲ್ಲ, ಸತ್ಯ ಹೇಳ್ತಿದ್ದೀನಿ ಅಂತಾರೆ. ಇದೇನೋ ಕತೆಯಲ್ಲ, ಸುಳ್ಳಲ್ಲ, ಸತ್ಯ ಹೇಳ್ತಿದ್ದೀನಿ ಅಂತಾರೆ. ಕೊನೆಗೆ ಅವರು ಒಂದು ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕೊಂಡ್ರು. ಬಾಗಿಲು ತೆರೆದು ನೋಡಿದಾಗ ಒಳ್ಳೆಲಾರ್ ಅಲ್ಲಿ ಇರಲಿಲ್ಲ, ಅವರು ವಿಲೀನವಾಗಿ ಹೋದ್ರು ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಅಂತ ನೀವು ಯೋಗ ಅಧ್ಯಾತ್ಮಗಳ ತಳಹದಿಯಲ್ಲಿ ದಯವಿಟ್ಟು ಹೇಳ್ತೀರಾ? ನೀವು ಹುಟ್ಟದೇ ಇದ್ರೂ ಸಾಯದೇ ಇದ್ರೂ ಅವೆರಡೂ ಒಂದೇ ಸ್ಥಿತಿ. ಮತ್ತೆ ಮತ್ತೆ ಹುಟ್ಟಿ ಸಾಯೋದು ಒಂದು ಚಕ್ರ, ಅದು ತಿರುಗ್ತಾನೇ ಇದೆ. ಹುಟ್ಟದೇ ಇರೋ ಜೀವ ಮತ್ತು ಸಾಯದೇ ಇರೋ ಜೀವ, ಇವುಗಳಲ್ಲಿ ವ್ಯತ್ಯಾಸ ಇಲ್ಲ, ಎರಡು ರೀತಿಯಲ್ಲೂ ಹೇಳ್ಬೋದು. ಏಕೆಂದರೆ ಯಾವುದಕ್ಕೆ ನೀವು ಹುಟ್ಟು ಅಂತಿರೋ ಮತ್ತು ಯಾವುದಕ್ಕೆ ಸಾವು ಅಂತಿರೋ ಅವೆರಡು ಬೇರೆ ಬೇರೆಯಲ್ಲ. ಹುಟ್ಟಿದ್ರೆ ಈ ಬಾಳೋದು ಅನ್ನೋದು ನಡೆಯುತ್ತೆ. ಬಾಳೋದು ಅಂದ್ರೇನು? ಕಂತು ಕಂತುಗಳಲ್ಲಿ ಸಾಯೋದು. ಈಗ ನಾನು ಬಾಳ್ತಾ ಇದ್ದೀನಿ ಅಂತ ಹೇಳಬಹುದು, ಇಲ್ಲ ನಿಧಾನವಾಗಿ ಸಾಯ್ತಿದ್ದೀನಿ ಅಂತ ಹೇಳಬಹುದು. ಸಾವು ಅನ್ನೋದು ಈಗಲೂ ನಡೀತಿದೆ, ಹುಟ್ಟಿದ ದಿನದಿಂದಲೂ ಸ್ವಲ್ಪ ಸ್ವಲ್ಪವಾಗಿ ನಿರಂತರವಾಗಿ ಆಗ್ತಿದೆ. ಒಂದಿನ ಸಂಪೂರ್ಣವಾಗುತ್ತಷ್ಟೇ. ಲೌಕಿಕದಲ್ಲಿ ಸಿಕ್ಕಿ ಹಾಕ್ಕೊಂಡಿರೋರಷ್ಟೇ ಈ ಹುಟ್ಟು ಬಾಳು ಸಾವುಗಳನ್ನು ವಿಭಜಿಸಿ ನೋಡ್ತಾರೆ. ಇವನ್ನ ವಿಭಜಿಸೋ ಅಗತ್ಯ ಇಲ್ಲ, ಇವೆಲ್ಲ ಒಂದಾಗಿ ಆಗ್ತಿವೆ. ನಾವು ಮನಸ್ಸಿನಲ್ಲಿ ವಿಭಜಿಸಿ ನೋಡ್ತೀವಿ, ಏಕೆಂದರೆ ತರ್ಕ ಅನ್ನೋದು ಎಲ್ಲವನ್ನೂ ವಿಭಜಿಸಿ ನೋಡುತ್ತೆ. ಇದನ್ನು ವಿಭಜಿಸಿ ನೋಡ್ತೀವಿ, ಆದರೆ ಇವು ಬೇರೆ ಬೇರೆ ಅಲ್ಲ. ಇನ್ನೊಂದು ಹುಟ್ಟು ಬೇಡ ಅನ್ನೋದನ್ನು ಸಾವಿಲ್ಲದ ಬಾಳು ಅಂದರೆ ಏನೂ ವ್ಯತ್ಯಾಸ ಇಲ್ಲ, ವ್ಯಕ್ತಪಡಿಸೋ ರೀತಿ ಮಾತ್ರ ಬೇರೆ ಅಷ್ಟೆ. ನಾವಿದನ್ನು ಅರ್ಥ ಮಾಡ್ಕೋಬೇಕು. ದೇಹ ಭೌತಿಕವಾದ್ದು, ಭೌತಿಕ ಅಂದರೆ ಈ ಪಂಚಭೂತಗಳ ಆಟ. ಇದರಲ್ಲಿ ವಾಯು, ಜಲ, ಭೂಮಿ, ಅಗ್ನಿ ಮತ್ತು ಆಕಾಶ, ಈ ಐದು ಸೇರಿದೆ. ದೇಹ ಆಗಿರೋದು ಈ ಐದು ತತ್ವಗಳಿಂದಲೇ. ಅವು ಒಂದು ರೀತಿ ಆಡಿದರೆ ದೇಹ ಅಂತೀವಿ, ಇನ್ನೊಂದು ರೀತಿ ಆಡಿದರೆ ಮರ ಅಂತೀವಿ, ಭೂಮಿ ಅಂತೀವಿ, ಅಥವಾ ಪ್ರಪಂಚ ಅಂತೀವಿ. ಈ ಪಂಚಭೂತಗಳೇ ಹಲವು ರೀತಿಗಳಲ್ಲಿ ಆಡ್ತಿವೆ. ಈ ಆಟವನ್ನು ಅರ್ಥ ಮಾಡ್ಕೊಳ್ಳೋದನ್ನು, ಅನುಭವಾತ್ಮಕವಾಗಿ ನೋಡೋದನ್ನೇ ನಾವು ಯೋಗ ಅಂತೀವಿ. ಯೋಗದಲ್ಲಿ ಮೂಲಭೂತ ಅಭ್ಯಾಸಕ್ಕೆ ಭೂತಶುದ್ಧಿ ಅಂತೀವಿ. ನೀವು ಯಾವ ರೀತಿ ಯೋಗ ಮಾಡಿದರೂ ಸರಿ, ಆಸನ ಮಾಡಿದರೂ, ಪ್ರಾಣಾಯಾಮ ಮಾಡಿದರೂ, ಧ್ಯಾನ ಮಾಡಿದರೂ, ಯಾವುದೇ ರೀತಿಯ ಅಭ್ಯಾಸ ಮಾಡಿದರೂ ಸರಿ, ಇದೆಲ್ಲನೂ ಈ ಭೂತಶುದ್ಧಿ ಅನ್ನೋ ಮೂಲಭೂತ ಅಭ್ಯಾಸದಿಂದ ತಗೊಂಡ ಒಂದು ಅಂಶ. ಅದರದ್ದೇ ಒಂದು ಭಾಗ, ಅದು ಸಣ್ಣ ಸಣ್ಣ ಭಾಗ ತಗೊಂಡು ಜನರಿಗೆ ಹೇಳಿಕೊಡ್ತೀವಿ. ಆದರೆ ಮೂಲಭೂತವಾದ್ದು ಭೂತಶುದ್ಧಿ. ಏಕೆಂದರೆ ಈ ಪಂಚಭೂತಗಳಿಂದ ನಮಗೆ ಮುಕ್ತಿ ಸಿಗದಿದ್ದರೆ, ಅದರ ಮೇಲೆ ನಮಗೆ ಪ್ರಭುತ್ವ ಬರದಿದ್ದರೆ, ಬದುಕಿನಲ್ಲಿ ಏನು ಮಾಡಿದರೂ ಗುಲಾಮರಾಗೇ ಬಾಳಬೇಕು, ಬೇರೆ ರೀತಿ ಸಾಧ್ಯ ಇಲ್ಲ. ಈ ಐದು ತತ್ವಗಳನ್ನು ಶುದ್ಧೀಕರಿಸೋದನ್ನು ಭೂತಶುದ್ಧಿ ಅಂತೀವಿ. ಈ ಭೂತಶುದ್ಧಿಯನ್ನು ಒಂದು ಮಟ್ಟಕ್ಕೆ ತಂದರೆ ಆಗ ನಮಗೆ ಭೂತಸಿದ್ಧಿ ಅನ್ನೋದು ಉಂಟಾಗುತ್ತೆ. ನಮ್ಮ ಬಳಿ ಭೂತಸಿದ್ಧಿ ಅನ್ನೋದು ಇದ್ದಾಗ ಆಗ ನಾವು ಕೂತಲ್ಲೇ ದೇಹವನ್ನು ಇಲ್ಲವಾಗಿಸಬಹುದು. ದೇಹವನ್ನು ಬಿಡೋದಲ್ಲ, ಜೀವ ದೇಹವನ್ನು ಬಿಟ್ಟು ಹೋಗೋದು ಬೇರೆ ವಿಷಯ, ದೇಹವೇ ಇಲ್ಲದ ಹಾಗೆ ಮಾಡಬಹುದು. ಅದಕ್ಕವರು ಸಾವಿಲ್ಲದ ಬಾಳು ಅಂತ ಹೇಳ್ತಿದ್ದಾರೆ. ಏಕೆಂದರೆ ದೇಹವನ್ನೇ ಹೀಗೆ ಹಿಡ್ಕೊಂಡಿದ್ದಾರೆ, ನಾಳೆ ಬೇಡದಿದ್ದರೆ ಕಳಚಿ ಹಾಕ್ತಾರೆ. ಈ ಪಂಚಭೂತಗಳನ್ನು ಕಳಚಿ ಬಿಟ್ಟರೆ ಮುಗೀತು. ಈ ರೀತಿ ಅನೇಕ ಯೋಗಿಗಳು ಮಾಡಿದ್ದಾರೆ. ಏನಂದರೆ ನಾಳೆ ನಾನು ಹೋಗಿಬಿಟ್ರೆ ನಾಲ್ಕು ಜನಕ್ಕೆ ನನ್ನನ್ನು ಹೊತ್ಕೊಂಡು ಹೋಗೋ ತೊಂದರೆಯೂ ಬೇಡ ಅಂತ, ಎಲ್ಲವನ್ನೂ ವಿಲೀನವಾಗಿಸುವುದು. ಈ ಪಂಚಭೂತಗಳ ಮೇಲೆ ಸಂಪೂರ್ಣ ಪ್ರಭುತ್ವ ಇದು. ಇದಕ್ಕೆ ಇಂಗ್ಲಿಷಲ್ಲಿ ಡಿಮೆಟೀರಿಯಲೈಸೇಷನ್ ಅಂತೀವಿ. ಇದನ್ನು ಅನೇಕರು ಮಾಡಿದ್ದಾರೆ. ತೀರಾ ಇತ್ತೀಚೆಗೆ ಕೂಡ ನಮ್ಮ ಸುತ್ತಮುತ್ತ ಇಂಥ ಘಟನೆಗಳು ನಡೆದಿವೆ. ಸಾಮಾನ್ಯವಾಗಿ ಇದು ನಡೆದಾಗ, ವಳ್ಳಲಾರ್ರವರಿಗೆ ಆದಾಗ ಇದನ್ನು ಗಮನಿಸಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಇಂತಹ ಘಟನೆಗಳಾದಾಗ ನೀವು ಗಮನಿಸಿದರೆ ಸಾಮಾನ್ಯವಾಗಿ ಸ್ವಲ್ಪ ನೀರು ಉಳಿದಿರುತ್ತೆ. ಏಕೆಂದರೆ ಈ ದೇಹದಲ್ಲಿ ಪಂಚಭೂತಗಳಲ್ಲಿ 72% ನೀರೇ ಇದೆ. ಅಷ್ಟು ನೀರಿರೋದ್ರಿಂದ ಪಂಚಭೂತಗಳನ್ನು ಕಳಚಿದಾಗ ಉಳಿದದ್ದೆಲ್ಲ ಕರಗಿ ದೇಹ ಇಲ್ಲವಾಗುತ್ತೆ. ಆದರೆ ನೀರನ್ನು ಪೂರ್ತಿಯಾಗಿ ವಿಲೀನವಾಗಿಸೋಕ್ಕಾಗಲ್ಲ, ಸ್ವಲ್ಪ ನೀರು ಉಳಿದುಬಿಡುತ್ತೆ. ಅಲ್ಲಿ ಎಷ್ಟು ನೀರಿದೆ ಅಂತ ನೋಡಿದರೆ ಅವರಿಗೆ ಅದರ ಮೇಲೆ ಎಷ್ಟು
ಪ್ರಭುತ್ವ ಇದೆ ಅಂತ ನೋಡೋದಿಕ್ಕಾಗುತ್ತೆ. ಅವರ ಮೇಲೆ ತೀರ್ಪು ಕೊಡೋದಿಕ್ಕೆ ಹೇಳ್ತಿಲ್ಲ, ಆದರೆ ಯಾರಾದರೂ ಸ್ವಲ್ಪ ನೀರು ಉಳಿಸಿದ್ರೆ ಅದರರ್ಥ ಅವರಿಗೆ ಬಹುತೇಕ ಸಂಪೂರ್ಣ ಪ್ರಭುತ್ವ ಇದೆ. ಇನ್ನೊಬ್ಬರು ಜಾಸ್ತಿ ಬಿಟ್ಟು ಹೋಗ್ತಾರೆ, ಉಳಿದದ್ದೆಲ್ಲ ಕರಗಿಸಿದ್ರೂ ನೀರನ್ನು ಕರಗಿಸೋಕ್ಕಾಗಿಲ್ಲ, ಸ್ವಲ್ಪ ಉಳಿತು. ವಳ್ಳಲಾರರವರು ಒಂದು ತೊಟ್ಟು ನೀರು ಉಳಿಸಿದ್ರ ಅಥವಾ ತುಂಬ ಕಮ್ಮಿಯೇ ಬಿಟ್ಟಿರಬೇಕು, ಅದಕ್ಕೆ ಜನ ಗಮನಿಸಲಿಲ್ಲ, ಜಾಸ್ತಿ ಇದ್ರೆ ಗಮನಿಸ್ತಿದ್ರು. ಒಬ್ಬ ಯೋಗಿ ಭೂತಶುದ್ಧಿಯ ಮೇಲೆ ಸಂಪೂರ್ಣ ಪ್ರಭುತ್ವವನ್ನು ಪಡೆದಾಗ ಅವನ ದೇಹವನ್ನು ಸುಡುವ ಅಥವಾ ಹೂಳೋ ಅಗತ್ಯ ಇರಲ್ಲ, ಅದನ್ನು ಹಾಗೆ ಇಲ್ಲವಾಗಿಸ್ತಾನೆ. ಇವತ್ತು ಸಾಧ್ಯನಾ? ಯಾವತ್ತೂ ಮಾಡಬಹುದು, ಏಕೆಂದರೆ ಸೃಷ್ಟಿಯ ಪ್ರಕೃತಿಯ ಮೂಲಭೂತ ವಿಷಯಗಳು ಬದಲಾಗಿಲ್ಲ, ಮನುಷ್ಯನ ಮನಸ್ಸು ಬದಲಾಗಿದೆ ಅಷ್ಟೇ. ಗುಡಿಸಲಿಗೆ ಬದಲು ಕಟ್ಟಡದಲ್ಲಿ ಇದ್ದೀವಿ, ಅದರಿಂದ ಜಗತ್ತು ಬದಲಾಯಿತು ಅನ್ಕೋಬೇಡಿ, ಇದೆಲ್ಲ ಒಂದೇ ದಿನದಲ್ಲಿ ಹೋಗಿಬಿಡಬಹುದು. ಇದನ್ನು ಬರೀ ಮನುಷ್ಯನ ದೇಹದೊಂದಿಗೆ ಮಾತ್ರ ಅಲ್ಲ, ಯಾವುದೇ ವಸ್ತುವನ್ನು ತಗೊಂಡು ಮಾಡಬಹುದು. ಜನರಿಗೆ ಈ ರೀತಿ ದುಡ್ಡಿನ ಹುಚ್ಚು ಬಂದಿರೋದ್ರಿಂದ ನಿಮಗೆ ಚಿನ್ನವನ್ನು ಹುಟ್ಟಿಸಿಕೊಟ್ರೆ ಇದು ಮಹಾಪವಾಡ ಅನ್ಕೋತಾರೆ. ಅಲ್ಲ, ನೀವೇನೋ ಕೊಟ್ಟರೆ ನಾನದನ್ನು ಇಲ್ಲವಾಗಿಸ್ತೇನೆ, ಅದು ಪವಾಡ. ಏಕೆಂದರೆ ಪಂಚಭೂತಗಳ ಮೇಲೆ ಒಂದು ಪ್ರಭುತ್ವ ಇದ್ರಷ್ಟೇ ಅದನ್ನು ಇಲ್ಲವಾಗಿಸಬಹುದು. ಹಾಗಂತ ಜೇಬಲ್ಲೋ ಬೇರೆಲ್ಲೋ ಇಟ್ಕೊಳ್ಳೋದಲ್ಲ, ಅದನ್ನು ನಿಜವಾಗ್ಲೂ ಇಲ್ಲವಾಗಿಸೋದು, ನಂತರ ಅದು ಇಲ್ಲವೇ ಇಲ್ಲ. ವಿಶ್ವದಲ್ಲಿ ಎಲ್ಲಿ ಹುಡುಕಿದರೂ ಅದಿಲ್ಲ, ಏಕೆಂದರೆ ಪಂಚಭೂತಗಳನ್ನು ಬೇರ್ಪಡಿಸಿಯಾಯಿತು. ಅದನ್ನೇ ನಮ್ಮ ದೇಹದೊಂದಿಗೂ ಮಾಡಬಹುದು. ವಳ್ಳಲಾರವರು ತಮ್ಮ ದೇಹವನ್ನು ಹಾಗೆ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀವಿ. ಇಂದೂ ಕೂಡ ಇಂತಹ ಘಟನೆಗಳೆಲ್ಲ ನಡೀತಿವೆ, ಆದರೆ ಆಗೆಲ್ಲ ಜನರು ಭಕ್ತಿಪೂರ್ವಕವಾಗಿ ಇದ್ದಿದ್ದರಿಂದ ಅದನ್ನು ಗೌರವಿಸಿ ಅದಕ್ಕೆ ಮನ್ನಣೆ ಕೊಟ್ಟರು. ಈಗ ಹೇಳಿದರೆ ಅದಕ್ಕೆ 100 ಪ್ರಶ್ನೆ ಕೇಳ್ತಾರೆ. ಅವರಿಗೆ ಉತ್ತರ ಗೊತ್ತಿಲ್ಲದಿದ್ದರೆ ನಮಗೆ ಗೊತ್ತಿಲ್ಲದೇ ಇರೋದು ಇರಬಹುದು ಅನ್ನೋ ಪಕ್ವತೆ ಇಲ್ಲ. ಈಗ ಅವರಿಗೆ ಗೊತ್ತಿಲ್ಲದಿದ್ದರೆ ಅದು ಇಲ್ಲವೇ ಇಲ್ಲ ಅಂತ ವಾದ ಮಾಡ್ತಾರೆ. ಒಬ್ಬ ಮನುಷ್ಯ ತನಗೆ ತಿಳಿಯದೇ ಇರೋದೆಲ್ಲ ಜಗತ್ತಲ್ಲಿ ಇಲ್ಲವೇ ಇಲ್ಲ ಅನ್ನೋ ತೀರ್ಪಿಗೆ ಬಂದರೆ ಅದು ಅವನ ಮುಟ್ಟಾಳತನಕ್ಕೆ ಕಿರೀಟ ಇಟ್ಟ ಹಾಗೆ. ನನಗೆ ಗೊತ್ತಿಲ್ಲದೇ ಇರೋದು ಎಷ್ಟೋ ಇದೆ ಅಂತ ನೋಡಿದರೆ ಸಾಧ್ಯತೆ ತೆರೆದಿದೆ, ನನಗೆ ಗೊತ್ತಿಲ್ಲದೇ ಇರೋದೆಲ್ಲ ಇಲ್ಲವೇ ಇಲ್ಲ ಅಂದ್ಕೊಂಡ್ರೆ ಮುಟ್ಟಾಳತನಕ್ಕೆ ಕಿರೀಟ ಇಟ್ಟ ಹಾಗೆ.